हेलो स्टूडेंट्स, गुड मॉर्निंग। आई होप ऑल ऑफ यू आर वर्किंग वॉचिंग द वीडियोस। ओके, सो टुडे वी आर लर्निंग अनदर लेसन नेम जस्ट बीइंग काइंड। जस्ट बीइंग काइंड इज थर्ड यूनिट। ओके, अंदर निम्हे पीपल अरउंड मी अब सेकेंड यूनिटली फैमिली मेबर्स अंत करी अरे नम मदर टंगली करी मन यार सिरी फैमिली बेल तक केवंग्वेज प्राक्टिस कूड़ा बरदी हवा। सो इवती लेसन जस्ट बीइंग काइंड। सो वाट आर द पॉइंट्स वि विल लर्न इन दिस यूनिट? We will learn about good manners. Okay, so everybody should cultivate good manners. ಇಲ್ಲಿ ಏನು ಗುಡ್ ಮ್ಯಾನರ್ಸ್ ಅಂದರೆ, ನಾವು ಒಬ್ರಿಗೊಬ್ರು ಅಂದರೆ ಮನುಷ್ಯ ಏನು ಒಬ್ರಿಗೊಬ್ರಿಗೆ ಸಹಾಯ ಮಾಡುವಂಥದ್ದು, ಹಾಗೆ ಪೊಲೈಟಾಗಿ ಮಾತಾಡುವಂಥದ್ದು, ಹಾಗೆ ಏನಾದರೂ ನಮಗೆ ಬೇಕು ಅಂದಾಗ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋವಂಥದ್ದು ಅಲ್ವಾ, ಯಾರಾದರೂ ನಮಗೆ ಹೆಲ್ಪ್ ಮಾಡಿದಾಗ ನಾವು ಅವ್ರಿಗೆ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸೋದು ಅಂದರೆ ಥ್ಯಾಂಕ್ ಯು ಅಂತ ಹೇಳುವಂಥದ್ದು, ಹಾಗೆ ಪೇರೆಂಟ್ಸ್ ಹತ್ರ ಯಾವ ರೀತಿ ಮಾತಾಡಬೇಕು ಪೊಲೈಟಾಗಿ ಮಾತಾಡೋವಂಥದ್ದೆಲ್ಲ ಈ ಲೆಸನ್ನಲ್ಲಿದೆ ಮಕ್ಕಳ. ನಿಮಗೂ ಇವಾಗ ಈಗರಾಗಿದ್ದೀರಲ್ವಾ, ಏನಿದೆ ಈ ಲೆಸನ್ ಅಂತ. ಹಾಗೆ ನಿಮಗೆ ಇಲ್ಲಿ ಒಬ್ಬರು ಅಮ್ಮು ಅಂತ ಇದ್ದಾರೆ, ನಿಮ್ಮ ಫ್ರೆಂಡ್, ಅವ್ರ ಸ್ಟೋರಿ ಕೂಡ ಈ ಲೆಸನ್ನಲ್ಲಿದೆ, ತಿಳ್ಕೊಳ್ಳೋಣ. ಸೊ ಥರ್ಡ್ ಯೂನಿಟ್ ಜಸ್ಟ್ ಬೀಯಿಂಗ್ ಕೈಂಡ್ ಅಂತ ಹೇಳಿದೆ ಅಲ್ವಾ, ಆ ಇದರಲ್ಲಿ ನಿಮಗೆ ಲೆಸನ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ, ಏನಂತ ಇದೆ, ರೀಡ್ ದೀಸ್ ಸೆಂಟೆನ್ಸ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ರೈಟ್ ಎಸ್ ಆರ್ ನೋ. ರೀಡ್ ದೀಸ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ರೈಟ್ ಎಸ್ ಆರ್ ನೋ. ಸೊ ಹಿಯರ್ ಸಮ್ ಸ್ಟೇಟ್ಮೆಂಟ್ಸ್ ಹ್ಯಾವ್ ಗಿವನ್, ವಿ ಹ್ಯಾವ್ ಟು ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್, ಆಫ್ಟರ್ ದಟ್ ವಿ ಹ್ಯಾವ್ ಟು ರೈಟ್ ಎಸ್ ಆರ್ ನೋ. ಓಕೆ, ಸೊ ಶಲ್ ವಿ ರೀಡ್? ಲೆಟ್ಸ್ ರೀಡ್. ವಿ ಶುಡ್ ಥ್ರೋ ಡರ್ಟಿ ಥಿಂಗ್ಸ್ ಆನ್ ದ ರೋಡ್. ವಿ ಶುಡ್ ಥ್ರೋ ಡರ್ಟಿ ಥಿಂಗ್ಸ್ ಆನ್ ದ ರೋಡ್. ಡರ್ಟಿ ಥಿಂಗ್ಸ್ ಮೀನ್ಸ್ ಏನು? ವೇಸ್ಟ್, ಅನ್ವಾಂಟೆಡ್ ಥಿಂಗ್ಸ್ ಅಥವಾ ಯೂಸ್ಡ್, ಆಲ್ರೆಡಿ ಯೂಸ್ಡ್ ಥಿಂಗ್ಸ್ ಅಂತ ಅಲ್ವಾ. ಸೊ ನಾವು ಅದನ್ನೆಲ್ಲ ರೋಡಿಗೆ ಎಸಿಬೇಕು ಅಂತಿದೆ. ಎಸೆಯೋದು ಸರಿನಾ ಅದು? ನೋ, ದಿಸ್ ಸ್ಟೇಟ್ಮೆಂಟ್ಸ್ ಈಸ್ ರಾಂಗ್ ಅಲ್ವಾ. ವಿ ಶುಡ್ ನಾಟ್ ಥ್ರೋ ಡರ್ಟಿ ಥಿಂಗ್ಸ್ ಆನ್ ದ ರೋಡ್. ವಿ ಶುಡ್ ಥ್ರೋ ಇಟ್ ಇನ್ ಟು ಡಸ್ಟ್ಬಿನ್. ಓಕೆ, ಥ್ರೋಯಿಂಗ್ ಡರ್ಟಿ ಥಿಂಗ್ಸ್ ಆನ್ ದ ರೋಡ್ ಈಸ್ ಅ ಬ್ಯಾಡ್ ಮ್ಯಾನರ್. ಓಕೆ, ಸೊ ವಿ ಹ್ಯಾವ್ ಟು ರೈಟ್ ನೋ ಅಲ್ವಾ, ಇದು ರಾಂಗ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಆ ರೀತಿ ಮಾಡಬಾರ್ದು. ಸೊ ನೋ ಅಂತ ನೀವೆಲ್ಲರೂ ಕೂಡ ಬರೀಬೇಕು. ಐ ಥಿಂಕ್ ಯು ವಿಲ್ ರೈಟ್ ನೋ. ನೆಕ್ಸ್ಟ್, ವಿ ಶುಡ್ ಹೆಲ್ಪ್ ಅವರ್ ಪೇರೆಂಟ್ಸ್. ಎಸ್, ವಿ ಶುಡ್ ಹೆಲ್ಪ್. ಸೊ ಹಿಯರ್ ವಿ ಹ್ಯಾವ್ ಟು ರೈಟ್ ಎಸ್. ಹೆಲ್ಪಿಂಗ್ ಪೇರೆಂಟ್ಸ್ ಆರ್ ಹೆಲ್ಪಿಂಗ್ ನೇಬರ್ಸ್ ಆರ್ ಹೆಲ್ಪಿಂಗ್ ಸಿಬ್ಲಿಂಗ್ಸ್ ಈಸ್ ಗುಡ್ ಮ್ಯಾನರ್ಸ್, ಇಸ್ಂಟ್ ಇಟ್? ಸೊ ದಿಸ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್, ವಿ ಶುಡ್ ಕೀಪ್ ಅವರ್ ಸರೌಂಡಿಂಗ್ ಕ್ಲೀನ್. ವಿ ಶುಡ್ ಕೀಪ್ ಅವರ್ ಸರೌಂಡಿಂಗ್ ಕ್ಲೀನ್. ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್, ಇಸ್ಂಟ್ ಇಟ್? ಸೇಯಿಂಗ್ ಇದೆಯಲ್ಲ ನಿಮಗೆ ಹೌದಲ್ವಾ. ಹಾಗಾಗಿ ಸ್ವಚ್ಛತೆಯನ್ನು ಕಾಪಾಡಬೇಕು. ಎಲ್ಲಿ ಸ್ವಚ್ಛತೆ ಇರುತ್ತೆ ಅಲ್ಲಿ ನಮಗೆ ಆರೋಗ್ಯ ಇರುತ್ತೆ, ಹ್ಯಾಪಿನೆಸ್ ಇರುತ್ತೆ ಅಲ್ವಾ, ಪಾಸಿಟಿವಿಟಿ ಇರುತ್ತೆ, ಖುಷಿ ಇರುತ್ತೆ. ಹಾಗಾಗಿ ನಾವು ನಮ್ಮ ಸರೌಂಡಿಂಗ್ನ ಕ್ಲೀನಾಗಿಟ್ಕೋಬೇಕು, ನಮ್ಮ ಮನೆಯನ್ನು ಕ್ಲೀನಾಗಿಟ್ಕೋಬೇಕು ಅಲ್ವಾ. ನಮ್ಮ ಸುತ್ತಮುತ್ತ ಏನಿರುತ್ತೆ ಅದು ಬರೀ ನಮ್ಮ ಮನೆ ಅಂದ್ಬಿಟ್ಟು ಮನೆಯಿಂದ ಆಚೆಗಡೆ ಕಸ ಎಸೆಯೋದು ಸರಿನಾ? ಇಲ್ಲ, ನಮ್ಮ ಮನೆ ಅಂದರೆ ನಮ್ಮ ಸರೌಂಡಿಂಗ್ ಕೂಡ ನಾವು ಕ್ಲೀನಾಗಿಟ್ಕೋಬೇಕು. ಸೊ ವಿ ಶುಡ್ ಕೀಪ್ ಅವರ್ ಸರೌಂಡಿಂಗ್ ಕ್ಲೀನ್. ಎಸ್, ಓಕೆ. ನೆಕ್ಸ್ಟ್, ವಿ ಶುಡ್ ಕಿಕ್ ಅವರ್ ಪೆಟ್ಸ್ ಅಂತಿದೆ. ವಿ ಶುಡ್ ಕಿಕ್ ಅವರ್ ಪೆಟ್ಸ್. ಪೆಟ್ಸ್ ನಾವು ಹರ್ಟ್ ಮಾಡೋದು ಸರಿನಾ ಅಥವಾ ಹಾರ್ಮ್ ಮಾಡೋದು? ಹೆಚ್ ಎ ಆರ್ ಎಮ್ ಹಾರ್ಮ್. ವಿ ಶುಡ್ ನಾಟ್ ಹಾರ್ಮ್ ಅವರ್ ಪೆಟ್ಸ್ ಆರ್ ಎನಿ ಅದರ್ ಅನಿಮಲ್ಸ್. ಅಂದರೆ ಇಲ್ಲಿ ಕಿಕ್ ಮಾಡೋದು ಸರಿನಾ? ನೋ. ಸೊ ನೋ ಅಂತ ಬರೀಬೇಕು. ಪೆಟ್ ಮೀನ್ಸ್ ಅನಿಮಲ್ಸ್, ಪೆಟ್ ಅನಿಮಲ್ಸ್ ಅಥವಾ ಬೇರೆ ಯಾವುದಾದ್ರು ಆಗಲಿ, ನಾವು ಮನೆಯಲ್ಲಿ ಸಾಕಿದ್ದಾಗ ಪೆಟ್ ಅನಿಮಲ್ಸ್ ಅಂತೀವಿ. ಆದರೂ ಬಿಟ್ಬಿಟ್ಟು ಬೇರೆ ಇರುತ್ತಲ್ಲ ಸ್ಟ್ರೇ ಡಾಗ್ಸ್, ಅವುಗಳನ್ನೆಲ್ಲ ಹೊಡಿಬೋದಾ? ಮನೆ ಅನಿಮಲ್ಸ್ಗಳನ್ನು ಹೊಡೆಯೋದು ಬೇಡ, ಪೆಟ್ ಅನಿಮಲ್ಸ್ಗಳನ್ನ. ಹೊರಗಡೆ ಇರೋ ಅನಿಮಲ್ಸ್ನ ಹೊಡಿಬೇಕಾ? ಇಲ್ಲ,
ಯಾವುದೇ ಅನಿಮಲ್ಸ್ನಾಗಲೂ ಕೂಡ ನಾವು ಹರ್ಟ್ ಮಾಡಬಾರ್ದು, ಹೌದಲ್ವಾ? ಹಾಗಾಗಿ ಇದು ನೋ, ಹೌದಲ್ವಾ? ಯಾಕಂದರೆ ಅನಿಮಲ್ಸ್ಗಳು ಕೂಡ ನಮ್ಮ ರೀತಿಯೇ ತಾನೇ, ಅವುಗಳಿಗೂ ಜೀವ ಇದೆ, ಅವುಗಳಿಗೂ ನಮ್ಮ ರೀತಿ ಫೀಲಿಂಗ್ ಆಗುತ್ತೆ, ಅಲ್ವಾ? ವಿ ಶುಡ್ ಲವ್, ಅದರ್ವೈಸ್ ವಿ ಶುಡ್ ಲೆಟ್ ದೆಮ್ ದೇರ್ ಸೆಲ್ಫ್, ಅಲ್ವಾ? ಅವುಗಳನ್ನ ಅವ್ರ ಪಾಡಿಗೆ ಬಿಟ್ಬಿಡಬೇಕು. ನಾವು ಅವ್ರಿಗೆ ಹೊಡೆಯೋದು, ಟೀಸ್ ಮಾಡೋದು, ಹರ್ಟ್ ಮಾಡೋದೆಲ್ಲ ಮಾಡಬಾರ್ದು. ಕೆಲವ್ರು ಹಾಗೆ ಮಾಡ್ತಾರೆ ಅಲ್ವಾ, ರೋಡಲ್ಲಿ ಹೋಗ್ತಾ ಇರುವಾಗ ಅಲ್ಲಿರುವಂಥ ಡಾಗು ಕ್ಯಾಟು ಅಥವಾ ಏನಾದರೂ ಬಫೆಲೋ ಇದ್ದರೆ ಸಾಕು, ಅದಕ್ಕೆ ಹೊಡೆಯೋದು, ಓಡಿಸ್ಕೊಂಡು ಹೋಗೋದೆಲ್ಲ ಮಾಡ್ತಾರೆ. ದಟ್ ಈಸ್ ರಾಂಗ್ ಮ್ಯಾನರ್ಸ್, ಹೌದಲ್ವಾ? ನಾವು ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಕೂಡ ಪ್ರೀತಿಯಿಂದ ಕಾಣ್ಕೋಬೇಕು, ಇಲ್ವಾ? ಅವುಗಳ ಪಾಡಿಗೆ ಅವನ್ನ ಬಿಡಬೇಕು, ಹೌದು ತಾನೆ? ಓಕೆ, ನೆಕ್ಸ್ಟ್ ವಿ ಶುಡ್ ವೇಸ್ಟ್ ವಾಟರ್. ವೇಸ್ಟ್ ಮಾಡಬೇಕಾ ವಾಟರ್ನ? ನೋಡೋಣ, ನೀವು ಎಸ್ ಬರೀತೀರಾ ನೋ ಬರೀತೀರಾ ಲೆಟ್ ಮೀ ನೋ. ಓಕೆ, ಯು ಶುಡ್ ರೈಟ್, ನೀವು ಏನಂತ ಬರೀತೀರಾ ನೋಡೋಣ. ನಾನು ಹೇಳಲ್ಲ ನಾವು ವಾಟರ್ನ ವೇಸ್ಟ್ ಮಾಡಬೇಕು ಅಂತಿದೆ, ಅದು ಸರಿನಾ ತಪ್ಪ? ವಿ ಶುಡ್ ಹ್ಯಾವ್ ದ ಟಿ ವಿ ಆನ್ ಲೌಡ್ಲಿ, ಜೋರಾಗಿ ಟಿ ವಿ ಹಾಕೋಬೇಕಂತೆ, ಸರಿನಾ ಅದು? ಜೋರಾಗಿ ಟಿ ವಿ ಆನ್ ಮಾಡ್ಕೊಂಡು ನೋಡೋವಂಥದ್ದು ಸರಿನಾ? ನೀವೇ ಬರೀರಿ, ಎಸ್ ಸರಿ ಅಂದರೆ ಎಸ್ ಹಾಕಿ, ಅದು ಸರಿ ಅಲ್ಲ ಅಂದರೆ ನೋ ಅಂತ ಬರಿಬೇಕು. ಯು ಹ್ಯಾವ್ ಟು ರೈಟ್, ಓಕೆ? ಐ ಆಮ್ ನಾಟ್ ಗೋಯಿಂಗ್ ಟು ಸೇ ಟು ರೈಟ್ ಎಸ್ ಆರ್ ನೋ, ಯು ಓನ್ಲಿ ರೈಟ್, ಓಕೆ? ವಿ ಶುಡ್ ಸ್ಪಿಟ್ ಆನ್ ದ ರೋಡ್. ಸ್ಪಿಟ್ ಮಾಡೋದು ಸರಿನಾ ರೋಡಲ್ಲೆಲ್ಲ? ನೋ, ದಟ್ ಈಸ್ ರಾಂಗ್ ಮ್ಯಾನರ್. ಉಗಿಯೋದು, ಉಗುಳೋದು ಅಲ್ವಾ? ಉಗುಳನ್ನ ನಾವು ರೋಡಲ್ಲೆಲ್ಲ ಹೋಗುವಾಗೆಲ್ಲ ಹಾಕ, ಏನು ಸ್ಪಿಟ್ ಮಾಡಿದ್ರೆ ಹೇಗಾಗುತ್ತೆ? ಅದರಿಂದ ಅದು ತುಂಬ ಡರ್ಟಿ ಕೂಡ ಆಗುತ್ತೆ, ರೋಡೆಲ್ಲ ಗಲೀಜಾಗುತ್ತೆ, ಅದ್ರ ಜೊತೆಗೆ ಕಾಯಿಲೆಗಳು ಒಬ್ಬರಿಂದ ಒಬ್ರಿಗೆ ಹರಡುತ್ತೆ. ವಿ ಶುಡ್ ನಾಟ್ ಸ್ಪಿಟ್ ಎನಿವೇರ್ ಅಲ್ವಾ? ಅದಕ್ಕೆ ಪರ್ಟಿಕ್ಯುಲರ್ ಪ್ಲೇಸ್ ಇರುತ್ತೆ, ಅಲ್ಲಷ್ಟೇ ಸ್ಪಿಟ್ ಮಾಡಬೇಕು. ಸೊ ದಿಸ್ ಈಸ್ ರಾಂಗ್ ಮ್ಯಾನರ್, ನೋ. ಸೊ ನೀವು ಬರೀತೀರಲ್ವಾ, ವಿ ಶುಡ್ ಸ್ಪಿಟ್ ಆನ್ ದ ರೋಡ್ ಇದ್ದರೆ ನೋ ಅಂತ ಬರಿಬೇಕು, ಉಗುಳಬಾರ್ದು. ಹಾಗೆಯೇ ಇನ್ನೂ ಇದೆ, ಆ್ಯಡ್ ಟು ಮೋರ್ ಅಂತ. ಇದೇ ರೀತಿ ನಾವು ಸೆಂಟೆನ್ಸ್ನ ಬರೆಯುವಂಥದ್ದು. ವಿ ಶುಡ್ ಅಂತಿದೆ, ವಿ ಶುಡ್ ರೆಸ್ಪೆಕ್ಟ್ ಎಲ್ಡರ್ಸ್ ಅಲ್ವಾ? ವಿ ಶುಡ್ ರೆಸ್ಪೆಕ್ಟ್ ಎಲ್ಡರ್, ವಿ ಶುಡ್ ರೆಸ್ಪೆಕ್ಟ್ ಗ್ರ್ಯಾಂಡ್ ಪೇರೆಂಟ್ಸ್ ಪೇರೆಂಟ್ಸ್ ಅಲ್ವಾ? ಹಾಗೆ ವಿ ಶುಡ್ ನಾಟ್ ಇದೆ, ವಿ ಶುಡಂಟ್ ಅಂತ ಅಂದರೆ ಹೇಳಿ ನಾವು ಮಾಡಬಾರ್ದು. ಏನನ್ನು ಮಾಡಬಾರ್ದು? ವಿ ಶುಡಂಟ್ ಫೈಟ್ ವಿತ್ ಎನಿಬಡಿ, ವಿ ಶುಡಂಟ್ ಸ್ಕೋಲ್ಡ್ ಎನಿಬಡಿ, ವಿ ಶುಡಂಟ್ ಟೀಸ್ ಎಲ್ಡರ್ಸ್ ಆರ್ ಸಿಬ್ಲಿಂಗ್ಸ್. ಯಾವುದನ್ನು ಮಾಡಬಾರ್ದು ಅಂತ, ವಿ ಶುಡಂಟ್ ಮಾಡಲೇಬಾರ್ದು. ಇದು ವಿ ಶುಡ್ ಅಂದರೆ ನಾವು ಮಾಡಬೇಕು. ಯಾವುದನ್ನು? ನಾವು ದೊಡ್ಡವರಿಗೆ ಹಿರಿಯರಿಗೆ ಗೌರವವನ್ನು ಕೊಡಬೇಕು, ಹೌದಲ್ವಾ? ಒಳ್ಳೆ ಮ್ಯಾನರ್ಸ್ನ ಕಲ್ತ್ಕೋಬೇಕು, ರೆಸ್ಪೆಕ್ಟ್ ಕೊಡೋದಾಗಲಿ ಅಥವಾ ಪ್ರೀತಿಯಿಂದ ನೋಡ್ಕೊಳ್ಳೋದು ಯಾವುದೇ ಆಗಲಿ, ಅಥವಾ ಮನೆ ವಸ್ತುಗಳನ್ನು ನೀಟಾಗಿಡೋವಂಥದ್ದು. ವಿ ಶುಡ್ ಕೀಪ್ ಅವರ್ ಹೋಮ್ ನೀಟ್ಲಿ, ಆರ್ ವಿ ಶುಡ್ ಅರೇಂಜ್ ದ ಥಿಂಗ್ಸ್ ಇನ್ ಕರೆಕ್ಟ್ ಆರ್ಡರ್, ಆರ್ ವಿ ಶುಡ್ ಕೀಪ್ ಅವರ್ ಥಿಂಗ್ಸ್ ಇನ್ ಪ್ರಾಪರ್ ಪ್ಲೇಸ್, ಹೌದಲ್ವಾ? ನೀವು ವರ್ಕ್ ಎಲ್ಲ ಮಾಡಿಬಿಟ್ಟು ಎಲ್ಲೆಲ್ಲೋ ಟೆಕ್ಸ್ಟ್ ಬುಕ್ಕು ನೋಟ್ಬುಕ್ನೆಲ್ಲ ಇಟ್ಟರೆ ಅದು ಚೆನ್ನಾಗಿ ಕಾಣಿಸುತ್ತಾ? ಓದಬೇಕು, ಬರಿಬೇಕು, ಅದಾದ ನಂತರ ನಾವೇನು ಮಾಡಬೇಕು? ಅದನ್ನು ಪ್ರಾಪರ್ ಪ್ಲೇಸಲ್ಲಿ ಇಡಬೇಕು ಅಲ್ವಾ? ವಿ ಶುಡ್ ಕೀಪ್ ದ ಥಿಂಗ್ಸ್ ಇನ್ ಪ್ರಾಪರ್ ಪ್ಲೇಸ್, ಹೌದಲ್ವಾ? ಅವಾಗ ನಿಮ್ಮ ಪೇರೆಂಟ್ಗೆ ಖುಷಿ ಆಗುತ್ತೆ. ಹೌದು, ಓದಬೇಕು ಬರಿಬೇಕು ಸರಿ, ಅದಾದಮೇಲೆ ಬಿಟ್ಬಿಟ್ಟು ಎದ್ದು ಆಟಾಡೋದು ಸರಿನಾ? ಇಲ್ಲ ಅಲ್ವಾ? ಸೊ ನೀವು ಆ ರೀತಿ ಇಲ್ಲಿಗೆ ಬರಿಬೇಕು. ಈ ಎರಡಲ್ಲದೆ ಕೂಡ ನೀವು ಯು ಕ್ಯಾನ್ ಆ್ಯಡ್ ಮೋರ್ ಸೆಂಟೆನ್ಸ್, ವಿ ಶುಡ್ ಅಂದ್ಬಿಟ್ಟು ಅದಕ್ಕೆ ನೀವು ಯಾವ ರೀತಿ ಒಂದೆರಡು ಸೆಂಟೆನ್ಸ್ನ ಮಾಡಿ, ಹಾಗೆ ವಿ ಶುಡ್ ನಾಟ್ ಯಾವುದನ್ನು ಮಾಡಬಾರ್ದು ಅದನ್ನು ನೀವೊಂದೆರಡು ಆ್ಯಡ್ ಮಾಡಬಹುದು. ಓಕೆ, ಯು ಕ್ಯಾನ್ ಆ್ಯಡ್ ಮೋರ್ ಸೆಂಟೆನ್ಸ್. ಸೊ ನಂತರ ಇಲ್ಲಿ ಪೇಜ್ ನಂಬರ್ 40 ಮಕ್ಕಳ ಮ್ಯಾನರ್ಸ್ ಅಂತ ಒಂದು ಪೊಯಮ್ ಇದೆ, ರೈಮ್. ಅದರಲ್ಲಿ ಗುಡ್ ಮ್ಯಾನರ್ಸ್ ಬಗ್ಗೆ ಕೊಟ್ಟಿದ್ದಾರೆ, ರೀಡ್ ಮಾಡೋಣ. ಮ್ಯಾನರ್ಸ್, MANNERS ಮ್ಯಾನರ್ಸ್ ಮೀನ್ಸ್ ಗುಡ್ ಬಿಹೇವಿಯರ್ಸ್ ಅಂತ, ಮ್ಯಾನರ್ಸ್ ಮೀನ್ಸ್, ಹೌದಲ್ಲ? ವಿ ಸೇ ಥ್ಯಾಂಕ್ ಯು, ವಿ ಸೇ ಪ್ಲೀಸ್, ವಿ ಸೇ ಥ್ಯಾಂಕ್ ಯು,
we say please. We don't call names or tease. We don't shout. We don't fuss. We listen when others talk to us. We don't call names or tease. We don't shout. We don't fuss. We listen when others talk to us. We share our toys and take our turn. Good manners aren't too hard to learn. We share our toys and take our turn. Good manners aren't too hard to learn. It's really easy when you find. Good manners means just being kind. It's really easy when you find. Good manners means just being kind. I hope you have listened the poem neatly and you have to read also, okay? How I pronounce the words, you also read like that, okay? And send me voice message after reading this poem. See, this poem shows the good manners, means being kind. How should we behave with others? How should we play with our friends? And how we treat others? ನಾವು ಬೇರೆಯವ್ರ ಜೊತೆ ಹೇಗೆ ಬಿಹೇವ್ ಮಾಡಬೇಕು, ಅವ್ರ ಜೊತೆ ಯಾವ ರೀತಿ ನಾವು ನಡ್ಕೋಬೇಕು, ನಡವಳಿಕೆ ಹೇಗಿರಬೇಕು, ಅವ್ರನ್ನ ಯಾವ ರೀತಿ ನಾವು ಮಾತಾಡಿಸ್ಬೇಕು, ಅವ್ರ ಜೊತೆ ಆಟ ಆಡುವಾಗ ಯಾವ ರೀತಿ ಇರಬೇಕು ಅನ್ನೋದು ಇದೆ. ಹಾಗೆಯೇ ನಾವು ಇತರರೊಂದಿಗೆ ಒಳ್ಳೆ ರೀತಿ ಇರಬೇಕು ಅನ್ನೋದನ್ನು ಇಲ್ಲಿ ತೋರಿಸೋದಕ್ಕೆ ಈ ರೀತಿ ಕೊಟ್ಟಿರುವಂಥ ಪೊಯಮ್. ಹೌದಲ್ವಾ? ನೀವು ಇವಾಗ ಚಿಕ್ಕಂದಿನಲ್ಲಿ ನೀವು ಯಾವ್ಯಾವ ಗುಣಗಳನ್ನು ಕಲ್ತ್ಕೋತೀರಾ ಅದೇ ತಾನೇ ನಿಮ್ಮ ಲೈಫ್ ಲಾಂಗ್ ಇರೋವಂಥದ್ದು. ಹಾಗಾಗಿ ಈ ರೀತಿ ಪೊಯಮ್ ಕೊಟ್ಟಿರುವಂಥದ್ದು. ಇದು ಬರೀ ಓದೋದು ಬರೆಯೋದಲ್ಲ ಮಕ್ಕಳ. ನೀವು ಏನು ಮಾಡಬೇಕು, ವಿ ಶುಡ್ ಅಡಾಪ್ಟ್ ದೀಸ್ ಪಾಯಿಂಟ್ಸ್ ಇನ್ ಅವರ್ ಲೈಫ್ಸ್ ಅಲ್ವಾ. ವಿ ಹ್ಯಾವ್ ಟು ಅಡಾಪ್ಟ್ ಗುಡ್ ಮ್ಯಾನರ್ಸ್ ಆ್ಯಂಡ್ ಗುಡ್ ಬಿಹೇವಿಯರ್ಸ್ ಇನ್ ಅವರ್ ಲೈಫ್ಸ್. ಹೌದಲ್ವಾ? ನಾವು ಬೇರೆಯವ್ರ ಜೊತೆ ಒಳ್ಳೆಯದಾಗಿ ನಡ್ಕೋಬೇಕು, ಬೇರೆಯವ್ರನ್ನ ಆಡ್ಕೋಬಾರ್ದು, ಬೇರೆಯವರಿಗೆ ನೋವು ಮಾಡಬಾರ್ದು, ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು, ಅವ್ರಿಗೆ ಅಗೌರವವನ್ನು ಕೊಡಬಾರ್ದು ಅನ್ನೋದು ಈ ಪೊಯಮಲ್ಲಿರುವಂಥದ್ದು, ಅಥವಾ ಈ ಲೆಸನ್ನೇ ಹಾಗೆ ಇರುವಂಥದ್ದು. ಹೌದಲ್ವಾ? ಸೊ ನೀವು ಇದ್ರ ಪೊಯಮಲ್ಲಿ ಏನಿದೆ ಅದು ಸಮ್ಮರಿನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ನೀವು ವರ್ಕ್ ಏನು ಮಾಡಬೇಕು ಹೇಳಿ, ಎಸ್ ಆರ್ ನೋ ಅನ್ನೋದನ್ನು ಬರಿಬೇಕು, ಅದ್ರ ಜೊತೆಗೆ ಇನ್ನೂ ಕೂಡ ಒಂದೆರಡು ಆ್ಯಡ್ ಮಾಡಬೇಕು, ಯಾವುದನ್ನು ಮಾಡಬಹುದು ಯಾವುದನ್ನ ಮಾಡಬಾರ್ದು ಅಂತ. ಹಾಗೆ ನೀವು ಏನು ಮಾಡಬೇಕು, ಯು ಶುಡ್ ರೀಡ್ ದಿಸ್ ಪೊಯಮ್ ಆ್ಯಂಡ್ ಸೆಂಡ್ ಮೀ ವಾಯ್ಸ್ ಮೆಸೇಜ್. ಓಕೆ, ಇನ್ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಲರ್ನ್ ಅಬೌಟ್ ಗುಡ್ ಮ್ಯಾನರ್ಸ್. ಓಕೆ, ಥ್ಯಾಂಕ್ ಯು.